गुलबर्गा जेडीएस साउथ एमएलए एस्पिरेंट कृष्णा रेड्डी की जानिब से साउथ कॉन्स्टिट्यूएंसी में जेडीएस ग्रैंड पब्लिक प्रोग्राम ऑर्गेनाइज किया गया था, जिसमें हजारों की तादाद में लोग मौजूद थे। आने वाले 2023 एमएलए इलेक्शन में जेडीएस पार्टी को गुलबर्गा साउथ कॉन्स्टिट्यूएंसी में मजबूत करने के लिए कृष्णा रेड्डी ने इस प्रोग्राम को ऑर्गेनाइज किया था। ये प्रोग्राम जेडीएस युवा नेता कृष्णा रेड्डी की लीडरशिप में रखा गया था और कर्नाटक का एक्स चीफ मिनिस्टर एचडी कुमारस्वामी के अलावा एक्स मिनिस्टर बंडप्पा काशमपुर, स्टेट कोर कमेटी कन्वेनर नासिर हुसैन उस्ताद, केदारलिंग हिरेमठ, शामराव सूरन, बलराज गुत्तेदार, संजीव याकापुर, शिव कुमार नाटेकर, माहेश्वरी वाले, साजिद कल्याणी, अलीम पटेल, विशाल नौरंग, विजय लक्ष्मी, अलीम इनामदार, अशफाक चुलबुर, आरिफ खान, कलीम एडवोकेट, उबैदुल्ला, अफजल महमूद, हारून खरादी, शादाब मलिक और दीगर कई जेडीएस पार्टी के दिग्गज नेता मौजूद थे। कृष्णा रेड्डी लगातार साउथ कॉन्स्टिट्यूएंसी के लिए काम कर रहे हैं और इस प्रोग्राम में हजारों लोगों को जमा कर अपनी लीडरशिप को मजबूत करने में कामयाब रहे हैं। गुलबर्गा साउथ में जेडीएस पार्टी काफ़ी कमज़ोर नज़र आ रही थी। कृष्णा रेड्डी ने 2023 एमएलए इलेक्शन के लिए पार्टी की कमान संभाली है। हर रोज़ कृष्णा रेड्डी साउथ कॉन्स्टिट्यूएंसी में एमएलए एस्पिरेंट बनकर साउथ इलाके के हर विलेजेस और सिटी के तमाम इलाकों में विजिट कर रहे हैं। कई डेवलपमेंट इश्यूज से साउथ कॉन्स्टिट्यूएंसी की आवाम बेहद परेशान है। इश्यूज को सॉल्व करने के लिए कृष्णा रेड्डी आवाम को भरोसा दिलाते नजर आ रहे हैं। कुमारस्वामी, बंडप्पा काशमपुर, कृष्णा रेड्डी और दीगर जेडीएस लीडर्स ने मुंबई हुकूमत में हो रहे घोटाले और दीगर परेशानियों को गिनाते हुए जेडीएस को मजबूत करने की गुजारिश की है और इस प्रोग्राम में कई नौजवानों ने एचडी कुमारस्वामी के हाथों जेडीएस पार्टी में शमूलियत अख्तियार कर ली है। ಇವತ್ತ ಇವರೆಲ್ಲ ಧೈರ್ಯದಲ್ಲಿ ಬಂದಿದ್ದಾರೆ. ಇವರಿಗೆಲ್ಲರಿಗೆ ಫೋನ್ ನಲ್ಲಿ ಹೇಳಿದ್ದೀನಿ, ನಾನು ನಿಮ್ ಪರವಾಗಿದ್ದೀನಿ, ನನ್ನ ಪರವಾಗಿ ನನ್ನ ಕುಮಾರಣ್ಣ ಇದ್ದಾರ, ಯಾರಿಗೆ ಅಂಜು, ನೀವು ಊರಾಗ ಇರೋದ್ ಬೇಕಾಗಿಲ್ಲ, ಬಂದ್ಬಿಡ್ಬೇಕಂತ, ಇಲ್ಲಾಂದ್ರೆ ಅಣ್ಣ ಇನ್ನೂ ಜನ ಇನ್ನೂ ಸೇರ್ತಿದ್ರು. ನಾನು ಒಂದ್ ತಿಂಗಳಿಂದ ಪ್ರತಿ ಹಳ್ಳಿ ಹೋಗ್ತಾ ಇದ್ದೀನಿ ಅಣ್ಣ, ಪ್ರತಿ ಮನೆ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತ ಆ ಕಾರ್ಯಕ್ರಮ ತಗೊಂಡು ಇವತ್ತು ಜನರ ನಡು ಹೋಗಿದ್ದೀನಿ ಅಣ್ಣ, ನಾ ಯಾರಿಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಣ್ಣ, ನಾನು ಹೋಗಿ ಕಾಲು ಕೈ ಬಿದ್ದೆ, ನಾನು ಪಕ್ಷ ಕಟ್ತಾ ಇದ್ದೀನಿ, ಕುಮಾರಣ್ಣ ನನಗೆ ಅವಕಾಶ ಕೊಟ್ಟಿದ್ದಾರೆ ಪಕ್ಷ ಕಟ್ಟಕ್ಕ, ನೀವು ಬರ್ರಿ ಅಂತಂದ್ರೆ ಇಷ್ಟು ಜನ ಸೇರಿದಾರಣ, ಇಷ್ಟು ಜನ ಬಂದಿದ್ದಾರೆ, ಅದು ನನ್ನ ಪ್ರೀತಿ ಮೇಲೆ, ಈ ಪಕ್ಷ ಅಭಿಮಾನಿ ನಿಮ್ ಮೇಲೆ ಅಭಿಮಾನಿ ಮಾಡಿಕೊಂಡು ಇಷ್ಟು ಜನ ಬಂದಿದ್ದಾರೆ ಅಣ್ಣ. ಸಾರಿ ಕ್ಷಮಿಸ್ಬೇಕು, ಇಮೋಷನಲ್ ಆಗ್ಬಿಟ್ಟೆ ನಾನು, ಯಾಕಂದ್ರೆ ನನ್ನ ತಾಯಿ ತಂದೆ ಯಾರು ರಾಜಕೀಯ ಮಾಡಿದವರಲ್ಲ, ನಮ್ಮ ತಂದೆ ಜಾಮ ಅಂತಿದ್ರು, ಇವತ್ತಿಗೂ ಮಾಡ್ತಾರೆ. ನನ್ನ ತಂದೆ ತಾಯಿ ಕಾರ್ಪೆಟ್ ಆದ್ರೇನು ಬಟ್ಟೆ ವ್ಯಾಪಾರ ಮಾಡ್ತಾರೆ, ಮನೆ ನನ್ನ ತಾಯಿ ಕಾರ್ ಕೊಡಿಸಿದ್ರೆ ಆಟೋ ನಲ್ಲಿ ಓಡಾಡ್ತಾರೆ. ಇವತ್ತ ನಾವು ಅಣ್ಣಗೆ ತಕ್ಲೀಫ್ ಕೊಡ್ಬೇಡ ಅಂತ ನಾವೇ ಪಕ್ಷ ಕಟ್ತಾ ಇದ್ದೋಣ. ನೀವು ಬೀದರ್ದಾಗೆ ನಾವು ಅಲ್ಲಿ ಎತ್ತಿ ಶಕ್ತಿದಾಗಲ್ಲಿ ಸೀಟ್ ಗೆಲ್ಸ ಅಂತ ಕೇಳ್ತಾ ಅಣ್ಣ ಮಾಡ್ಲಿ, ಈ ಭಾಗದ ಕರೆದ್ರೆ ಬರ್ತಾರೆ, ಅಣ್ಣ ಬೇಡ ಡಿಸ್ಟರ್ಬೆನ್ಸ್ ಮಾಡೋದಂತ. ಇವತ್ತು ನಾವೇ ಎಲ್ಲ ಮಜಬೂತ್ ಆಗಿ ಪಕ್ಷ ಕಟ್ಟಕ್ ಬರ್ತಾ ಇದ್ದೋಣ. ಇವತ್ತು ಕುಮಾರಣ್ಣವ್ರೆ, ನಿಮ್ಗೆ ಇವತ್ತು ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ ಅಣ್ಣ, ನಾನು ಯಾವುದೇ ಆಸೆ ಇದ್ದಿಲ್ಲ ಟಿಕೆಟ್ದು, ಇವತ್ತು ಈ ವೇದಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ ತಾಯಿ ತಂದೆ ಇದು ನಮ್ದು ಕೆಪಾಸಿಟಿ ಅಲ್ಲ, ನಾವು ಎಲೆಕ್ಷನ್ MLA ಇದ್ರಂತ ಶಕ್ತಿ ಇಲ್ಲ ಅಣ್ಣ. ಯಾಕಂದ್ರೆ ಇವತ್ತು ನಾವು ಚಾ ಮಾರೋರ್ ಮಕ್ಳು ಇದು, ಇವತ್ತು ಎಲ್ಲರೂ ಹೇಳ್ತಾರೆ ನಮ್ ತಂದೆಯವ್ರಿಗೆ, ರಮೇಶ್ ನಿಮ್ ಮಗ ಏನಪ್ಪ ಇವತ್ತು ಕುಮಾರಣ್ಣನ ಜೊತೆ ಓಡಾಡ್ತಾನೆ, ಕುಮಾರಣ್ಣನ ಜೊತೆ ಇರ್ತಾನೆ ಅಂತ ನಮ್ ತಂದೆಯವ್ರಿಗೆ ಜನ ಮಾತಾಡ್ತಾರೆ. ಇವತ್ತು ಜನರು ಸೇವೆ ಮಾಡಕ್ ಬರ್ತಾ ಇದ್ದೀನಿ, ನಿಮ್ ಸೇವೆ ಮಾಡಕ್ ಬರ್ತಾ ಇದ್ದೀನಿ. ಈ ಪಕ್ಷ ಯಾರ ವ್ಯಕ್ತಿಗೆ ಕೊಡ್ಲಿ, ನಾನು ನಿಮ್ ರೈತರದು ಬಡವರದು ದಲಿತರದು ನಿಮ್ ಸೇವೆ ಮಾಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ರಾಜ್ಯಕ್ಕಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬಂದಾರೆ. ಇಂತ ಒಂದು ಪಕ್ಷದಲ್ಲಿ ಇವತ್ತು ನಾವುಗಳು ಇದೀವಿ ಅಂದ್ರೆ ಇದು ನಮ್ಮ ಹೆಮ್ಮೆ. ಎಲ್ಲಿದೆ ಜನತಾದಳ ಅಂತ ನಮ್ಮ ಕೃಷ್ಣಾರೆಡ್ಡಿ ಅನ್ನೋರು ಹೇಳಿದ್ರು, ಬಹಳಷ್ಟು ಅವರು ಮಾತಾಡಿದ್ದಾರೆ. ಅವ್ರು ಬಂದಂತ ಹಾದಿಯಲ್ಲಿ ನಮಗೂ ಬರ್ತು, ಯಾಕಂದ್ರೆ ಬಾಲ್ಯ ವಯಸ್ಸಿನಿಂದ ಅವರು ನಮ್ಮ ಜೊತೆ ಇದ್ದಂತವ್ರು. ಅವ್ರ ಬದುಕು ಯಾವ ತರ ಅವ್ರ ತಾಯಿ ತಂದೆ ಮತ್ತೆಲ್ಲರೂ ಸೇರಿ ಕಟ್ಟಿದ್ದಾರೆ ಅಂದ್ರೆ, ನಾವು ಭೋಸ್ಕರ ನದಿಯ ನೀರು ಕುಡಿಬೇಕಾಗಿತ್ತು, ಆ ನೀರಿನ ಕಷ್ಟ ನಮ್ಮ ಮೂರು ನಾಲ್ಕು ಐದೈದು ದಿನ ಈ ನಮ್ಮ ಕಲಬುರಗಿಯಲ್ಲಿ ನೀರು ಸಿಗ್ತಾ ಇರಲಿಲ್ಲ. ಅದು ಎಲ್ಲ ಹಿಂದಿನ ಹಿರಿಯ ತಾಯಂದರು ಹಿರಿಯ ಅಣ್ಣ ತಮ್ಮಂದರು ಎಲ್ಲರಿಗೂ ಗೊತ್ತಿದ್ದಂತ ಒಂದು ಸಂದರ್ಭ. ಹಲವಾರು ನೀರಾವರಿ ಯೋಜನೆಗಳು ಉತ್ತರ ಕರ್ನಾಟಕಕ್ಕೆ ಯಾರಾದರೂ ಕೊಟ್ಟಿದಾರಂದ್ರೆ ಅದು ನಮ್ಮ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ದೇವೇಗೌಡರು. ಯಾಕಂದ್ರೆ ತಮಗೆ ಗೊತ್ತಿದೆ ನಾರಾಯಣಪುರ ಜಲಾಶಯ ಆಗಿರ್ಬೋದು,
ಕೃಷ್ಣಾ ಜಲಾಶಯ ಆಗಿರ್ಬೋದು, ಇವತ್ತು ಅಲಮಟ್ಟಿ ಜಲಾಶಯ ಆಗಿರ್ಬೋದು, ಈ ನಮ್ಮ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಬರುವಂತ ಈ ನಮ್ಮ ರೈತರಿಗಾಗಿ ಒಳ್ಳೇದಾಗಬೇಕು. ಅವ್ರಿಗೆ ಕಾವಲೆ ಮೂಲಕ ಎಲ್ಲ ಹೊಲಗಳಲ್ಲಿ ನೀರಾವರಿ ಆಗಬೇಕು. ನೀರಾವರಿ ಯೋಜನೆ ಆದ್ರೆ ನಮ್ಮ ರೈತರು ಬಾಳು ಬಂಗಾರ ಆಗುತ್ತೆ ಅಂತ ಒಂದು ಒಳ್ಳೆ ಮನೋಭಾವದಿಂದ ಈ ನಮ್ಮ ಪಕ್ಷದ ಮುಖಂಡರು ರೈತರ ಮಕ್ಕಳು ಆಗಿರೋದ್ರಿಂದ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಂತ ಈ ನಮ್ಮ ಪಕ್ಷ ಬೇಕಾ ಏನು ರೂಟಿ ಮಾಡ್ತಾ ಇದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳು ಎಲ್ಲ ಸಹಕಾರಗಳು ಮೊನ್ನೆ ತಾನೇ ನೋಡಿದ್ರು ಪಿ ಎಸ್ ಸಾಗರದಲ್ಲಿ ನಮ್ಮ ಕಲಬುರಗಿಯಲ್ಲಿ ಎಂದೆಂದು ಇಂಥ ಹಗರಣ ಆಗಿರಲಿಲ್ಲ. ಇವತ್ತು ನಮ್ಮ ಕಲಬುರಗಿ ಜೈಲಲ್ಲಿ ಇವತ್ತು ಎರಡೂ ಪಕ್ಷಗಳ ನಾಯಕರುಗಳು ಆ ಜೈಲಲ್ಲಿದ್ದಾರೆ. ಪಿ ಎಸ್ ಐ ಪಾಪ ಯುವಕರು ಏನು ಓದಿ ವಿದ್ಯಾವಂತರಾಗಿ ಹಗಲಿರಲು ಶ್ರಮಿಸಿ ಅವರೇನು ಪಿ ಎಸ್ ಐ ಆಗದಂತ ಕನಸಿತ್ತು ಆ ಕನಸಿಗೆ ಇವತ್ತು ನೀರು ಪಾಲು ಮಾಡುವಂತ ಇವೆರಡೂ ರಾಷ್ಟ್ರೀಯ ಪಕ್ಷಗಳ ನಾಯಕರು ಬೇಕಾ? ಏನು ನಿಮ್ಮ ಕಣ್ಣೀರು ಒರೆಸೋರು ಅಂಗವಿಕಲರಿಗೆ ನೌಕರಿ ಕೊಡಿಸುವಂತವರು ಹಲವಾರು ಯೋಜನೆಗಳನ್ನ ಒಂದು ಧರ್ಮದ ಕೆಲಸ ತರ ನಮ್ಮ ಈ ರಾಜ್ಯದ ಪಕ್ಷ ಯಾತ್ರ ನಮಗಾಗಿ ದುಡಿತದೆ. ಇಂಥ ಒಂದು ಪಕ್ಷಗಳ ಕಡೆ ತಮ್ಮೆಲ್ಲರ ಗಮನ ಮುಂದಿನ 2023 ಚುನಾವಣೆಯಲ್ಲಿ ತೋರಿಸ್ತೀರಿ. ಇವತ್ತು ನಿಜವಾಗಲು ಇವತ್ತ ದೇವೇಗೌಡರ ಬಗ್ಗೆ ಕುಮಾರ ಅಣ್ಣವರ ಬಗ್ಗೆ ಮಾತಾಡಬೇಕಾಯ್ತು ಅಂತಂದ್ರೆ ಇಡೀ ದಿನಗಳೇ ಸಾಕಾಗಿದೆ. ಇವತ್ತಿನ ದಿವಸ ಅವ್ರು ಮಾಡಿದಂತ ಕೃತಿಗಳು ಇವತ್ತು ಒಂದೊಂದು ಇವತ್ತಿನ ದಿವಸ ಹೆಣ್ಣು ಹೊಂದುಂಟು ಅಂತ ಹೇಳಿ ಇವತ್ತ ಬಡವರು ಚಿಂತೆ ಮಾಡಂತ ಸಂದರ್ಭದಲ್ಲಿ ಹೆಣ್ಣು ಹೊಂದಲ್ಲ ಅವರು ಭಾಗ್ಯಲಕ್ಷ್ಮಿ ಅಂತ ಹೇಳಿ ಇವತ್ತಿನ ದಿವಸ ಭಾಗ್ಯಲಕ್ಷ್ಮಿ ಯೋಜನೆ ತಂದಂತ ಕೊಡುಗೆ ಕೊಟ್ಟಂತ ದೀನರು ಯಾರಾದ್ರೂ ಯಾರು ಇವತ್ತು ಕುಮಾರ ಅಣ್ಣವರು ಅಂತ ಹೇಳ್ಬೋದು. ಇವತ್ತಲ್ಲದೆ ಮಕ್ಕಳಿಗೆ ಶಾಲೆಯಿಂದ ಶಾಲೆ ಹೋಗ್ಲಕ್ಕ ಮನೆಯಲ್ಲಿ ಶಾಲೆಗೆ ಹೋಗ್ಲಕ್ಕ ಕಷ್ಟ ಆಗ್ತದ್ದು. ಸಾವಿರ ಮಕ್ಕಳೆಲ್ಲರೂ ಗಾಡಿದಾಗ ಸೈಕಲ್ ತಗೊಂಡು ಬರ್ತಿರ್ತಾರ. ಬಡ ಮಕ್ಕಳು ಮನಸ್ಸು ಕ್ರೋಸ್ ಮಾಡ್ದು ಅಂತ ಹೇಳಿ ವಿಚಾರ ಇಟ್ಕೊಂಡು ಮತ್ತ ಬಡವ್ರ ಬಗ್ಗೆ ಚಿಂತೆ ಮಾಡಿ ಬಡವ್ರನ್ನು ಕೂಡ ಶ್ರೀಮಂತರಿಗೆ ಶ್ರೀಮಂತರಷ್ಟೇ ಸೈಕಲ್ ಮೇಲಲ್ಲ, ಇವತ್ತು ಬಡ ಮಕ್ಕಳು ಕೂಡ ಸೈಕಲ್ ಮೇಲೆ ಬರ್ಬೇಕಂತ ಹೇಳಿ ಇವತ್ತು ಸೈಕಲ್ ತಗೊಂಡು ವಿತರಣೆ ಮಾಡಿದಂತ ಕಾರ್ಯಕ್ರಮ ಯೋಜನೆ ಕೊಡುಗೆ ಯಾರಾದ್ರಿಂದ ಅದು ಇವತ್ತು ಕುಮಾರ ಅಣ್ಣವರು ಇವತ್ತಿನ ದಿವಸ ಅಣ್ಣ ಹದಿನಾಲ್ಕು 20 ತಿಂಗಳು ಸರ್ಕಾರ ಮಾಡಿದ್ರು ಕೂಡ ಒಂದು ಕೂಡ ಕೋಪದಲ್ಲಿ ಮೇಲೆ ಕೂಡ ಆಗಿಲ್ಲ. ಅಣ್ಣನ ಸರ್ಕಾರ ಆದ್ರೆ ಈಗ ಭ್ರಷ್ಟ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗ ಹತ್ತೆ ಮೇಲೆ ಹತ್ತೆ ಹತ್ತೆ ಮೇಲೆ ಹತ್ತೆ ಇವತ್ತಿನ ದಿವಸ ಯುವಕರ ಹತ್ಯೆಗಳಾಗಲಿದ್ದಾವ. ಇವತ್ ಜಾತಿ ಜಾತಿ ಜಗಳ ತಂದು ಹಚ್ಚಂತ ಕೆಲಸ ಇವತ್ತಿನ ದಿವಸ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದು ಅಲ್ಲೇನೆ ಇವತ್ತಿನ ದಿವಸ ಇನ್ನು ಹತ್ತು ಹಲವಾರು ಇವತ್ತಿನ ದಿವಸ ವಿಚಾರ ಮಾಡಬೇಕಾಯ್ತು ಅಂತಂದ್ರ ಅಣ್ಣ ಕಣ್ಣು ಒರೆಸಂತ ಕೆಲಸ ಇವತ್ತು ಏನು ದಲಿತರ ಬಗ್ಗೆ ವಿಚಾರ ಮಾಡಂತ ಕೆಲಸ ಪಕ್ಷವನ್ನ ಉಳಿವಿಗಾಗಿ ಹೋರಾಟವನ್ನ ಮಾಡಿ ಯಶಸ್ವಿಯನ್ನ ಕಂಡಿಲ್ಲ. ಕರ್ನಾಟಕ ಕನ್ನಡದ ಅಸ್ಮಿತೆ ನಮ್ಮೆಲ್ಲರ ನಾಯಕರಾದಂತ ಮಾಜಿ ಪ್ರಧಾನಮಂತ್ರಿಗಳಾದಂತ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಈ ನಾಡಿನಲ್ಲಿ ಅವರಿಬ್ಬರಿಗೆ ಮಾತ್ರ ಶಕ್ತಿ ಇದೆ. ಅದು ಪ್ರಾದೇಶಿಕವಾದಂತ ಪಕ್ಷವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಾರೆ. ಯಾತಕ್ಕಾಗಿ ಅಂದ್ರೆ ಕುಮಾರ ಅವರು ಮುಖ್ಯಮಂತ್ರಿಯನ್ನ ಎರಡು ಬಾರಿ ಆಗಿದ್ದಾರೆ. ಆದ್ರೆ ಅವರಿಗೆ ಬರೀ ಮುಖ್ಯಮಂತ್ರಿ ಆಗ್ಬೇಕನ್ನುವಂತ ಕನಸಲ್ಲ, ಒಂದು ಸಮಗ್ರವಾದಂತ ಪ್ರೀತಿಯ ಕನಸನ್ನ ಇಟ್ಕೊಂಡು ಈ ಕನ್ನಡಿಗರೆಲ್ಲರೂ ಚೆನ್ನಾಗಿ ಬದುಕಬೇಕು, ಕನ್ನಡದ ಸ್ವಾಭಿಮಾನ ಮತ್ತು ಹಿರಿಮೆಯನ್ನ ಎತ್ತಿಡಿಬೇಕನ್ನುವಂತ ಕಾರಣಕ್ಕಾಗಿ ಅದರ ವಿರುದ್ಧ ಇಡೀ ರಾಜ್ಯವನ್ನ ಸುತ್ತಿ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಈ ನೆಲದ ಬಗ್ಗೆ ಹೋರಾಟವನ್ನ ಮಾಡುವಂತ ಅದೇ ದೇವೇಗೌಡರು ಪುಣ್ಯ ಅಂತ ಹೇಳಿದ್ರು. ಇವತ್ತು ದೇವೇಗೌಡರು ವಯಸ್ಸು 90 ಇಳಿ ವಯಸ್ಸಲ್ಲಿ ಹಿಂಗ್ ಮಾತಾಡ್ಬೇಕಾದ್ರೆ ಟೇಬಲ್ ಕೊಟ್ಟು ಹೇಳ್ತಾ ಇದಾರ. ನಮ್ಮ ರಾಜ್ಯದ ಒಂದು ಹನಿ ನೀರು ಬೇರೆ ಕಡೆ ಬಿಡಲ್ಲ, ಎಲ್ಲ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರ. ಬೇರೆ ಯಾರ ಹೇಳ ಇವತ್ತಿನ ತರ ಜನರ ಕಲ್ಲದಲ್ಲಿ 4 ಲಕ್ಷ ಕೋಟಿ ಆಗಲಿ 5 ಲಕ್ಷ ಕೋಟಿ ಆಗಲಿ 5 ವರ್ಷ ಕಾರ್ಯಕ್ರಮದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ವಾಗ್ದಾನ ಏನದಲ್ಲ ನಮ್ಮ ನಾಯಕರು ಮಾಡಿದ್ದಾರೆ. ಇವತ್ತು ಬೇರೆ ಪಾರ್ಟಿನವ್ರು ಮಾಡಕ್ ತಯಾರಿದ್ರ ನೀವು ಇವತ್ತು ನಿಜಕ್ಕೂ ಗುಲ್ಬರ್ಗ ಎಲ್ಲ ನಮ್ಮ ನಾಯಕರಿಗೆ ನೋಡಿದ್ರೆ ಇವತ್ತು ನಮ್ಮ ಕೇಂದ್ರದಲ್ಲಿ ಒಬ್ಬರೇ ಜನ ನೀರೇರ್ ಕಾಣ ಅದೇ ಬಿಜೆಪಿ ಸರ್ಕಾರ ಅಲ್ಲಿ ಯಾವ ಮಾರ್ಗದಲ್ಲಿ ಬರೋದು ಬಂದು ಗೊತ್ತಿಲ್ಲ. ಅವ್ರು ಬಂದ್ಮೇಲೆ ಮೊದಲೇ ಟ್ಯಾಬ್ಲೆಟ್ ಅಲ್ಲಿ 10 ರೂಪಾಯಿ ಕೊಡಲ್ಲೇ ಕಲ್ಯಾಣ ಕರ್ನಾಟಕ ಅಂತ ಆದ್ರು ಮಾಡಿದ್ರು ಸಂತೋಷ.
ಮಾಡಿದಾರ ಮಾನ್ಯ ಬೊಮ್ಮಾರ ಬರ್ತಲ್ಲಿಗೆ ಇಲ್ಲಿ ಯಾವ ಒಂದು ಕಾರ್ಯಕ್ರಮ ಕರೆಸಿದ್ರಿ ನೀವು ಗುಲ್ಬರ್ಗ ಏನು ವರ್ಷಕ್ಕೆ 1,500 crore ಬರ್ತಿತ್ತು ಅವ್ರು ಬಂದು ಖುಷಿಯಾಗಿ 3,000 crore ಕೊಟ್ಟಿನಿ ಅಂತ ಇವತ್ತು 3,000 crore ನಾನು ಒಬ್ಬ ಸಾಧಕಿದ್ದೀನಿ ಇವತ್ತು ಯೋಜನೆ ಆಗಿರಲು ಒಂದೇ 1,500 crore ಇನ್ನು 1,500 crore ಇನ್ನು ಯೋಜನೆ ಹಂತದಲ್ಲೇ ಇದೆ ಕಾರ್ಯರೂಪಕ್ಕೆ ಬಂದಿದ್ದು ಒಂದೇ 1,500 crore ಅದೇ ಕಣ ನಾವು ನಿಮಗೆ ಈ ವೇದಿಕೆ ಮುಖಾಂತರ ನಾವು ಹೇಳಕ್ ಬಯಸ್ತೀವಿ ಹೋಸಲನ್ನು ನಾವು ಹೇಳ್ತೀವಿ ಇವತ್ತು ನಮ್ಮ ಪಕ್ಷದಲ್ಲಿದ್ದಂತ ಎಲ್ಲ ನಾವೆಲ್ಲಿ ಹೋದರೂ ನಾವು ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಅವರು ಬಂದ್ರೆ ಏನ್ ಪ್ರಾದೇಶಿಕ ಅಸಮಾಧಾನ ಅಂತ ಇಲ್ಲಿ ನಮ್ಮ ಭಾಗ ಏನು ಹಿಂದುಳಿದಿದೆ ಅದರಲ್ಲಿ ನೋ ಲಿಮಿಟ್ ಫಾರ್ ಬಜೆಟ್ 1,000 crore 3,000 crore ಅಲ್ಲ 5,000 crore ಹತ್ತಿ 25,000 crore ಹತ್ತಿ ನೀವು ಪಟ್ಟಣಗಳ ನಮ್ಮ ಭಾಗ ಉದ್ಧಾರ ಮಾಡಬೇಕು ಅಣ್ಣ ಶ್ರೀಮಂತಿಕೆ ಅಂತಕ್ಕಂತದ್ದು ಇವರ ಪೂಟಾಟಿಕೆ ಇವರಿಂದ ಈ ಪಕ್ಷ ಉಳಿದಿಲ್ಲ ಯಾವ ಬಡತನದಲ್ಲಿ ಇರತಕ್ಕಂತ ನನ್ನ ಕಾರ್ಯಕರ್ತರು ಸಾಲ ಸೌಲಭ್ಯ ಮಾಡಿ ಪಕ್ಷ ಕಟ್ಟಿದ್ದೀರಿ ನಿಮ್ಮಿಂದ ಈ ಪಕ್ಷ ಉಳಿದಿದೆ ಅನ್ನೋದು ನಾನು ಇವತ್ತು ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತೇನೆ ನನಗೆ ಶ್ರೀಮಂತಿಕೆ ಮುಖ್ಯ ಅಲ್ಲ ನನ್ನ ಪಕ್ಷವನ್ನು ನನ್ನ ನಾಡಿನ ಜನತೆಯ ಕಷ್ಟಗಳಿಗೆ ಸ್ಪಂದಿಸಿ ನಿಮ್ಮ ಕಣ್ಣೀರನ್ನು ಒರೆಸತಕ್ಕಂತ ಯಾರು ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ ಅಂತ ವ್ಯಕ್ತಿಗಳು ಈ ಚುನಾವಣೆಯಲ್ಲಿ ನನ್ನ ಪಕ್ಷದ ಅಭ್ಯರ್ಥಿಗಳಾಗಬೇಕು ಶ್ರೀಮಂತಿಕೆಯನ್ನು ನಾನು ನೋಡೋದಿಲ್ಲ ಬಡವರ ಬಗ್ಗೆ ಪ್ರಾಮಾಣಿಕವಾಗಿ ಕಳಕಳಿಯಿಂದ ಕೆಲಸ ಮಾಡತಕ್ಕಂತ ಜನರ ವಿಶ್ವಾಸ ಗಳಿಸತಕ್ಕಂತ ಪ್ರಾಮಾಣಿಕ ವ್ಯಕ್ತಿಗಳು ನನಗೇನು ಬೇಕಾಗಿದೆ ಬಹುಶಃ ನೀವೆಲ್ಲ ನೋಡೋದ್ರಿ ಪರಿಣಾಮಕಾರಿಯಾಗಿ ಯಾರು ನಿಮಗೆ ಧ್ವನಿಯಾಗಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿ ಇವತ್ತು ಕೆಲಸವನ್ನು ಮಾಡತಕ್ಕಂತ ಆ ಧೈರ್ಯ ಇದೆ ಅಂತ ವ್ಯಕ್ತಿಯನ್ನು ನೀವು ಆರಿಸದೆ ಸುಮ್ಮನೆ ಯಾರನ್ನೋ ಹೆಬ್ಬೆಟ್ಟನ್ನ ಒತ್ತಕ್ಕಂಥವ್ರನ್ನ ನೀವು ಲೋಕಸಭೆ ವಿಧಾನಸಭೆಗೆ ನೀವು ಕಳಿಸಿದರೆ ನಿಮಗೆ ರಕ್ಷಣೆ ಆಗೋದಿಲ್ಲ ಯಾರು ಇವತ್ತು ನಿಮ್ಮ ಒಂದು ಸಮಾಜಕ್ಕೆ ರಕ್ಷಣೆ ಕೊಟ್ಟು ಬರೀ ನಿಮ್ಮ ಸಮಾಜಕ್ಕಷ್ಟೇ ಅಲ್ಲ ಎಲ್ಲ ಸಮಾಜಗಳ ವಿಶ್ವಾಸವನ್ನು ಗಳಿಸಿ ಎಲ್ಲರ ಜೊತೆ ಇವತ್ತು ಸಹೋದರ ಭಾತೃತ್ವದ ಪ್ರೇಮವನ್ನು ಬೆಳೆಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಯುವಕ ಶಕ್ತಿಯನ್ನು ನೀವು ಇವತ್ತು ಕಲಬುರಗಿಯ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲೂ ತಾವು ತೀರ್ಮಾನಕ್ಕೆ ಬರಬೇಕಾಗ್ತದೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಒಂದು ಕಾಲದಲ್ಲಿ ಸನ್ಮಾನ್ಯ ದೇವೇಗೌಡರ ನಾಯಕತ್ವದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 8 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ರೆ ಹಾಸನದಲ್ಲಿ ನಾವು ಸೋತಿದ್ವು ಹಲವಾರು ಕ್ಷೇತ್ರಗಳು ಆದರೆ ಕಲಬುರಗಿಯ ಜಿಲ್ಲೆಯ ಜನತೆ ಸನ್ಮಾನ್ಯ ದೇವೇಗೌಡರ ಕಷ್ಟದ ದಿನಗಳಲ್ಲಿ 8 ಸ್ಥಾನಗಳನ್ನು ಕೊಟ್ಟವರಿಗೆ ಶಕ್ತಿ ತುಂಬಂಥ ಜಿಲ್ಲೆ ಉತ್ತರ ಕರ್ನಾಟಕದಲ್ಲಿದ್ದರೆ ಅದು ಕಲಬುರಗಿ ಜಿಲ್ಲೆ ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಇವತ್ತು ಕನಿಷ್ಠ 9 ಸ್ಥಾನದಲ್ಲಿ ನೀವು 5-6 ಸ್ಥಾನಗಳನ್ನು ಜಾತ್ಯಾತೀತ ಜನತಾ ದಳದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ಆಶೀರ್ವಾದ ಮಾಡಿದ್ರೆ ಬಣ್ಣಪ್ಪ ಕಾಶಪ್ಪನವರು ಹೇಳಿದ್ರು 1,000 2,000 ಪ್ರಶ್ನೆ ಅಲ್ಲ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಯಾವೊಂದು ಹೈದರಾಬಾದ್ ಕರ್ನಾಟಕ ಬೋರ್ಡ್ ಇದೆ ಇವತ್ತು ಹೆಚ್ಚಿನ ಹಣ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತೀರಿ ಹಣ ಕೊಡೋದು ಮುಖ್ಯ ಅಲ್ಲ ಈ ನಾಡಿನ ಜನತೆ ಸರ್ಕಾರ ಕೊಟ್ಟಂಥ ಹಣವನ್ನು ಒಂದೊಂದು ನಯಾ ಪೈಸ ಇವತ್ತೇನು ಲೂಟಿ ಹೊಡೆಯತಕ್ಕಂಥದ್ದು ನಡೀತಾ ಇದೆ ಅದಕ್ಕೆ ಪ್ರತಿಯೊಂದಕ್ಕೂ ಕಡಿವಾಣ ಹಾಕಿ ಪ್ರತಿ ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳು ಇವತ್ತು ಶಕ್ತಿಯುತವಾಗಿ ಬೆಳೀಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅದನ್ನು 5 ವರ್ಷದಲ್ಲಿ ಈ ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕದ ಹೆಸರನ್ನ ಬಿ ಜೆ ಪಿ ಇಟ್ಟಿದ್ದಾರೆ ಆದರೆ ನಿಜವಾದ ಕಲ್ಯಾಣ ಕರ್ನಾಟಕವನ್ನು ಕಟ್ಟತಕ್ಕಂಥ ಒಂದು ನನ್ನ ಹೃದಯದಲ್ಲಿ ಆ ಸವಾಲನ್ನು ಇಟ್ಕೊಂಡಿದ್ದಾರೆ ಅದನ್ನು ಮಾಡಿ ತೋರಿಸ್ತಾ ಇದ್ದರೆ 5 ವರ್ಷದ ಸರ್ಕಾರ ನೀವು ನನಗೆ ಕೊಟ್ಟಾಗ ಮತ್ತೆಂದೂ ನಿಮಗೆ ನಾನು ಮುಖ ತೋರಿಸೋದಿಲ್ಲ ಬದುಕಿರ್ತೀನಿ ಇನ್ನು ಒಂದು ಬಾರಿ ಪರೀಕ್ಷೆ ಮಾಡಿ ಈ ಒಂದು ಕಲ್ಯಾಣ ಕರ್ನಾಟಕದ ನನ್ನ ಮಹಾಜನತೆ ನಿಮ್ಮ ಕಷ್ಟಗಳು ಗೊತ್ತಿದೆ ಪೌಷ್ಟಿಕಾಂಶದ ಆಹಾರದ ಕೊರತೆ ಎಷ್ಟು ಕುಟುಂಬಗಳಲ್ಲಿ ನೀವು ನೋವು ಅನುಭವಿಸ್ತಾ ಇದ್ದೀರಿ ನನ್ನ ತಾಯಂದ್ರು 2 ದಿನ ಒಂದು ತುತ್ತಿನ ಅನ್ನವನ್ನು ಮಾಡಬೇಕಾದ್ರೆ ಪೌಷ್ಟಿಕಾಂಶದ ಒಂದು ಆಹಾರ ನಿಮಗೆ ದೊರಕ್ತಾ ಇಲ್ಲ ನಿಮ್ಮಗಳಿಗೆ ಆ ಆಹಾರವನ್ನು ಕೊಡ್ತೀವಿ ಅಂತೇಳಿ ಅದರಲ್ಲೂ ಹಣ ಲೂಟಿ ಮಾಡಿ ಅದರಲ್ಲೂ ಹಣ ತಿಂದು ಇವತ್ತು ಆ ದುಡ್ಡಲ್ಲಿ ನಿಮ್ಮ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ ಬರ್ತಾರೆ ಇದನ್ನೆಲ್ಲ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ ನನ್ನ ಹೃದಯ ಬಿಚ್ಚಿನ ಮುಂದೆ ಇಟ್ಟಿದ್ದಾರೆ 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರೆ
ಒಂದು ನಿಮ್ಮ ಗಮನಕ್ಕೆ ತರ್ತೇನೆ. ಸನ್ಮಾನ್ಯ ದೇವೇಗೌಡರೇನಾದರೂ ಅವತ್ತು ಪ್ರಧಾನಮಂತ್ರಿಯಾಗಿ ಹೋಗದೇ ಇದ್ದಿದ್ರೆ, 5 ವರ್ಷಗಳ ಕಾಲ ಅವರೇನಾದರೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರೆ, ಆ 94ನೇ ಇಸ್ವಿನೇ ಒಂದು ಸುವರ್ಣ ಯುಗವಾಗಿ ಪರಿವರ್ತನೆ ಆಗೋದು. ಹಲವಾರು ಜನರ ಒತ್ತಡಕ್ಕೆ ಪ್ರಧಾನಮಂತ್ರಿಗಳಾಗಿ ಹೋಗಬೇಕಾಯಿತು. ಆದರೆ ಅವರು ಪ್ರಧಾನಮಂತ್ರಿಗಳಾಗಿ ಇದ್ದಿದ್ದು 10 ತಿಂಗಳಾದರೂ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಪ್ರಥಮ ಬಾರಿ 15,000 ಕೋಟಿಗೂ ಹೆಚ್ಚಿನ ಹಣವನ್ನು ಕೇಂದ್ರ ಸರ್ಕಾರದಿಂದ ಕೊಟ್ಟಂತ ಯಾರಾದರೂ ಒಬ್ಬ ನಾಯಕ ಇದ್ದರೆ ಅದು ಕಾಂಗ್ರೆಸ್ನಲ್ಲಿಲ್ಲ, BJPನಲ್ಲಿಲ್ಲ, ಅದು ಜನತಾದಳದ ಸನ್ಮಾನ್ಯ ದೇವೇಗೌಡರು. ನೀವು ಬೆಳೆಸಿದಂಥ ಈ ನಾಡಿನ ಒಬ್ಬ ಕನ್ನಡಿಗ, ಈ ನಾಡಿನ ಒಬ್ಬ ಮಂಡಿನ ಮಗ, ದಯವಿಟ್ಟು ಅದನ್ನು ಮರೆಯಬೇಡಿ. 90 ವರ್ಷ ಅಂತಕ್ಕಂಥ ಮಾತನ್ನು ಇವತ್ತೇನು ಬಂಡಪ್ಪನವರು ಹೇಳಿದ್ದಾರೆ. ಈ 90 ವರ್ಷದಲ್ಲಿ ಆರೋಗ್ಯದ ತೊಂದರೆ ಇದ್ದರು, ಇವತ್ತು ಯಾವ ನನ್ನ ರೈತರ ಪಕ್ಷ, ಬಡವರ ಪಕ್ಷ ಇದು. ಎಲ್ಲ ಸರ್ವಧರ್ಮ ಸಮಾಜಗಳನ್ನು ರಕ್ಷಣೆ ಮಾಡ್ತಕ್ಕಂಥ, ನಾನು ಕಟ್ಟಿರ್ತಕ್ಕಂಥ ಈ ಪಕ್ಷ ನಾನು ಸಾಯೋದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ನಾಡಿನ ಜನತೆಯ ಆಶೀರ್ವಾದದಲ್ಲಿ ಇವತ್ತು ಆಡಳಿತ ನಡೆಸ್ತಕ್ಕಂಥದ್ದನ್ನು ನೋಡಬೇಕು ಅಂತ ಹೇಳಿ, ಈ 90 ವರ್ಷದ ಇಳಿ ವಯಸ್ಸಿನಲ್ಲೂ ಈ ನಾಡಿನ ಜನತೆಯ ಬಗ್ಗೆ ಚಿಂತನೆ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಕನ್ನಡಿಗನ ಬಗ್ಗೆ ತಾವೆಲ್ಲರೂ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ಅಂತಕ್ಕಂಥ ಮನವಿಯನ್ನು ನಿಮ್ಮ ಮುಂದೆ ನಾನಿಟ್ಟು, ಪುನಃ ನಾನು ಬಂದಾಗ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೇನೆ. ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಹಿರಿಯರಿಗೆ, ಯುವಕ ಸ್ನೇಹಿತರಿಗೆ, ನೀವೇ ತುಲನೆ ಮಾಡಿ ಯಾವ್ಯಾವ ಪಕ್ಷಗಳು ಯಾವ ರೀತಿ ನಡೀತಾ ಇದ್ದಾರೆ, ಯಾವ ರೀತಿಯಲ್ಲಿ ನಿಮ್ಮನ್ನು ಬದುಕನ್ನು ಕಟ್ಟಿದ್ದಾರೆ, ತೀರ್ಮಾನ ಮಾಡಿ. ಜಾತಿಯ ಹೆಸರಿನಲ್ಲಿ ತೀರ್ಮಾನಕ್ಕೆ ಬರಬೇಡಿ. ಯಾರು ಪ್ರಾಮಾಣಿಕವಾಗಿ ನಿಮಗೆ ರಕ್ಷಣೆ ಕೊಡ್ತಾರೆ, ನಿಮ್ಮ ಬದುಕನ್ನು ಕಟ್ತಾರೆ, ಇದನ್ನು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಮಾತು ಕೃಷ್ಣಾರೆಡ್ಡಿನೂ ಸ್ವಲ್ಪ ಕೆಲಸ ಸ್ಪೀಡ್ ಮಾಡ್ಕೊಳ್ಳಪ್ಪ, ಯೋಚನೆ ಮಾಡಬೇಡ, ಯೋಚನೆ ಮಾಡಿ. ಓ ಇಲ್ಲೇ ಇದೆಯಾ, ಈ ಕಡೆ ಇದೆಯಾ, ಭಗವಂತ ಒಳ್ಳೇದು ಮಾಡ್ತಾರೆ.